ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸು ಬಾಲ್ಯ ಏಸು ಜ್ಞಾನದಲ್ಲಿಯೋ ದೇಹಬಲದಲ್ಲಿಯೋ ವೃದ್ಧಿಯಾಗುತ್ತಾ ಬಂದನು ರೀಪ್ರಿಂಟ್ ಪುಟ ಎರಡು ಸಾವಿರದ ಐನೂರ ಐವತ್ತೆಂಟು ಪುಟದ ಸಂಖ್ಯೆ ಐವತ್ತೆರಡು ಐವತ್ತ ಮೂರು ಬಾಲಕನಾದ ಯೇಸುವು ಧೀರ ಸ್ವಭಾವದವನಾಗಿದ್ದು ತನ್ನ ಕಾಲದ ಶಾಸ್ತ್ರಜ್ಞರ ಮುಂದೆ ಹೋಗಿ ಅವರನ್ನು ಅಜ್ಞಾನಿಗಳು ಬೋಧಿಸ ಶಕ್ತರಲ್ಲರೆಂದು ಹಿಯಾಳಿಸಿ ತಮ್ಮ ಮನಸ್ಸಿಗೆ ಮೀರಿದ ಬುದ್ಧಿ ತೋರಲು ಅಬದ್ಧ ತರಬೇತು ಪಡೆದ ಈಗಿನ ಕಾಲದ ಕೆಲವು ಯವನಸ್ಥರಂತೆ ತಾನು ಅವರಿಗಿಂತ ಉತ್ತಮನೆಂದು ತೋರಿಸಿಕೊಳ್ಳಲು ಯತ್ನಿಸಿದನೆಂದು ನಾವು ತಿಳಿಯಲಾರೆವು ಪ್ರತಿಯಾಗಿ ನಾವು ಭಾವಿಸುವುದು ಬಾಲಕನಾದ ಯೇಸುವು ಸ್ಥಿಮಿತ ಪ್ರಜ್ಞೆಯ ಮನೋಭಾವದವನಾಗಿದ್ದು ಬಹುಶಃ ತಾನು ಲೋಕದಲ್ಲಿ ಕೆಲವು ವರ್ಷಗಳು ಮಾತ್ರ ಕಳೆದಿದ್ದು ಬೇರೆಯವರನ್ನು ಹೋಲಿಸಿ ನೋಡಿದ್ದಲ್ಲಿ ಅಲ್ಪ ಪ್ರಮಾಣದಲ್ಲಿ ಜೀವಿತದ ಅನುಭವ ಹೊಂದಿದ್ದು ಎಂದು ಎಲ್ಲವನ್ನೂ ತಿಳಿದವನಲ್ಲವಾದರೂ ಹಲವು ವಿಷಯಗಳ ಬಗ್ಗೆ ಪ್ರಶ್ನೆಗಳಿರುವುದನ್ನು ಅರಿತು ಅವುಗಳ ವಿಷಯವಾಗಿ ಹೆಚ್ಚು ತಿಳಿದುಕೊಳ್ಳುವುದಕ್ಕಾಗಿ ಮೋಶೆಯ ಪೀಠದಲ್ಲಿ ಕುಳಿತಿರುವ ಬೋಧಕರಿಂದ ಅವುಗಳಿಗೆ ತೃಪ್ತಿಕರವಾದ ಉತ್ತರವನ್ನು ಪಡೆಯಲು ಬಯಸಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿದನು ಪ್ರಶ್ನೆಗಳು ಯಾವ ಸ್ವರೂಪದವುಗಳೆಂಬುದು ತಿಳಿಸಿಲ್ಲ ಆದರೆ ಆ ಕಾಲದ ಹಾಗೂ ಅಲ್ಲಿನ ಸನ್ನಿವೇಶಗಳು ಅವುಗಳನ್ನು ಧಾರ್ಮಿಕ ವಿಷಯವಾದುವುಗಳೆಂದು ಸೂಚಿಸುವ ಹಾಗೆ ತೋರುತ್ತದೆ ಹಾಗೂ ಯಹುದ್ಯರ ಕುಲದ ಸದಸ್ಯನಾಗಿ ತನಗೆ ಸೂಕ್ತ ರೀತಿಯಲ್ಲಿ ಸಂಬಂಧಿಸಿದ ವಿಷಯಗಳಾದ ದೇವರು ಅಬ್ರಹಾಮನಿಗೆ ಮಾಡಿದ ಉತ್ಕೃಷ್ಟವೂ ಅಮೂಲ್ಯವೂ ಆದ ಕೆಲವು ವಾಗ್ದಾನಗಳ ಮೇಲಿನ ಗಾಢವಾದ ಪ್ರಶ್ನೆಗಳು ಈಗಾಗಲೇ ಏಸುವಿನ ಮನಸ್ಸನ್ನು ಭದ್ರವಾಗಿ ಹಿಡಿದಿದ್ದವು ಅವುಗಳಾವುವೆಂದರೆ ಮೆಸ್ಸಿಯನ ಮೆಸಿಯನ ಮೂಲಕ ಉಂಟಾಗಲಿರುವ ದೇವಾಶೀರ್ವಾದಗಳನ್ನು ಒಳಗೊಂಡ ವಾಗ್ದಾನಗಳು ಲೋಕದಲ್ಲಿ ಅವರನ್ನು ಇಸ್ರಾಯಲರನ್ನು ಜನಾಂಗವಾಗಿ ಪ್ರಮುಖ ಸ್ಥಾನಕ್ಕೇರಿಸುವುದು ಅನಂತರದಲ್ಲಿ ಎಲ್ಲ ಜನಾಂಗಗಳನ್ನು ಆಶೀರ್ವದಿಸುವ ಸೌಭಾಗ್ಯ ಪಡೆಯುವುದು ಮನುಕುಲದವರೆಲ್ಲರೂ ದೇವರ ವಿಷಯವಾದ ಜ್ಞಾನವನ್ನು ಹೊಂದಿ ಆತನ ಸೇವೆ ಮಾಡುವಂತಾಗಲು ಮಧ್ಯಸ್ಥಿಕೆ ವಹಿಸುವುದು ಆ ವಯಸ್ಸಿನಲ್ಲಿ ನಮ್ಮ ಮನಸ್ಸುಗಳಲ್ಲಿ ನಡೆಯುತ್ತಿದ್ದ ಆಲೋಚನಾ ಕ್ರಿಯೆಗಳ ಆಧಾರದಿಂದ ನಾವು ಭಾವಿಸುವುದೆಂದರೆ ಯೇಸುವಿನ ಮನಸ್ಸಿನಲ್ಲಿ ಇಸ್ರಾಯೇಲರ ನಿರೀಕ್ಷೆಯ ಮೇಲಿನ ಪ್ರಶ್ನೆಗಳು ತುಂಬು ತುಂಬಿ ತುಳುಕುತ್ತಿದ್ದವು ಹಾಗೂ ತನ್ನ ತಾಯಿಯ ಮೂಲಕವಾಗಿ ನಿಸ್ಸಂದೇಹವಾಗಿ ಕೆಲವು ಸಂಗತಿಗಳನ್ನು ಕನಿಷ್ಠವೆಂದರೆ ದೇವರು ಮುಂದಾಗಿ ಮಾಡಿದ ಏರ್ಪಾಟಿನ ಪ್ರಕಾರ ಆ ಶಾಸ್ತ್ರವಚನಗಳು ನೆರವೇರಲು ಆತನೇ ಕೆಲವು ಮುಖ್ಯ ಪಾತ್ರ ವಹಿಸಬೇಕೆಂದಿರುವುದೆಂದು ತಿಳಿಸಲ್ಪಟ್ಟಿರಬಹುದು ಪರಲೋಕದಲ್ಲಿರುವ ತಂದೆಯು ಧರ್ಮಶಾಸ್ತ್ರದ ಹಾಗೂ ಪ್ರವಾದಿಗಳ ಗ್ರಂಥಗಳಲ್ಲಿ ನೀಡಿರುವ ಕಟ್ಟಳೆ ಪ್ರಮಾಣಗಳ ಮೂಲಕ ತಾನು ನಿರ್ವಹಿಸಲಿರುವ ಪಾತ್ರಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಿದ್ದನು ತನ್ನ ಮನೆಯಲ್ಲಿ ಒಂದು ವೇದ ಗ್ರಂಥವೂ ಇಲ್ಲದಿದ್ದರೂ ಆತನು ದೇವರ ಕಟ್ಟಳೆ ಪ್ರಮಾಣಗಳ ವಿಷಯವಾಗಿ ಸಮಾಲೋಚಿಸಿ ತಿಳಿದುಕೊಳ್ಳಲು ಸಾಧ್ಯವಿತ್ತು ತನ್ನ ಕಾಲದ ಯವನಸ್ಥರಿಗಿದ್ದಂತೆ ಸಣ್ಣ ಗ್ರಾಮೀಣ ಪಟ್ಟಣವಾದ ನಜರೇತಿನ ಚಿಕ್ಕ ಸಭಾ ಮಂದಿರದಲ್ಲಿ ನಡೆಯುವ ಕೂಟಗಳಿಗೆ ಹೋಗುವ ಸದಾವಕಾಶ ಆತನಿಗಿತ್ತು ಪ್ರತಿ ಸಬ್ಬತ್ತಿನಲ್ಲಿಯೂ ಆತನು ಅಲ್ಲಿ ಆತನು ಧರ್ಮಶಾಸ್ತ್ರದ ಮತ್ತು ಕೆಲವು ಸಮಯಗಳಲ್ಲಿ ಕೀರ್ತನಾ ಗ್ರಂಥದ ಮತ್ತು ಪ್ರವಾದನಾ ಗ್ರಂಥಗಳ ಪಾರಾಯಣವನ್ನು ಕೇಳುತ್ತಿದ್ದನು ಅಲ್ಲದೆ ಯಾವುದಾದರೂ ವಿಷಯಗಳಲ್ಲಿ ಅಲ್ಲಿ ಸವಿಸ್ತಾರವಾದ ವ್ಯಾಖ್ಯಾನಗಳು ನಡೆಯುತ್ತಿದ್ದವು ಈ ತಿಳುವಳಿಕೆಯ ಮೂಲಗಳಿಂದ ತಿಳಿದು ತಿಳುಕೊಂಡ ವಿಷಯಗಳು ಬಾಲಕನ ಕುತೂಹಲವುಳ್ಳ ಮನಸ್ಸನ್ನು ತುಂಬಿ ಹಿಡಿದಿದ್ದವು ಮತ್ತು ಇಲ್ಲಿ ಆ ಮಹಾಪಟ್ಟಣವಾದ ಎರಸ್ಲೇಮಿಗೆ ಮೊದಲನೇ ಸಾರಿ ಭೇಟಿ ನೀಡುವ ಸಂದರ್ಭವಾದಾಗ ಅಲ್ಲಿನ ದೇವಾಲಯ ಮತ್ತು ಅದರಲ್ಲಿ ನಡೆಯುವ ಸಾಂಕೇತಿಕವಾದ ದೇವರ ಆರಾಧನೆಗಳು ಹಾಗೂ ಅದರ ಅಂಗಳಗಳಲ್ಲಿ ನಡೆಯುವ ಸಮರ್ಥರಾದ ಬೋಧಕರಿಂದ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಗ್ರಂಥಗಳ ಮೇಲಿನ ವಿಷಯವಾದ ಸಂಭಾಷಣೆ ವಿಚಾರ ನಿಯಮಗಳನ್ನು ಬಿಟ್ಟರೆ ಬೇರೆ ಯಾವ ವಿಷಯಗಳು ಆತನಿಗೆ ಆಕರ್ಷಣೆಯಾಗಿರಲಿಲ್ಲ ಯಾಕೆಂದರೆ ಸತ್ಯವೇದ ಗ್ರಂಥದ ಅಧ್ಯಯನದಲ್ಲಿ ಏಸುವಿಗಿದ್ದ ದೀರ್ಘಾಸಕ್ತಿ ಮತ್ತು ಉತ್ಸಾಹಗಳು ಆತನನ್ನು ಲೌಕಿಕ ವಿಷಯಗಳನ್ನೆಲ್ಲ ಮರೆಯುವಂತೆ ಮಾಡಿತ್ತು ಪರಲೋಕದ ತಂದೆಯ ವಿಷಯವಾದ ದೈವಿಕವಾದ ಆತನ ಯೋಜನೆಗಳನ್ನು ಅಧ್ಯಯನ ಮಾಡುವುದರಲ್ಲಿ ಏಸುವಿನ ಮನಸ್ಸು ಪೂರ್ಣವಾಗಿ ಕೇಂದ್ರೀಕೃತವಾಗಿತ್ತು ಅದರಲ್ಲಿ ಆತನೇ ಬಹುಮುಖ್ಯವಾದ ಪಾತ್ರಧಾರಿಯಾಗಬೇಕಿತ್ತು ಆತನ ಪ್ರಶ್ನೆಗಳು ತನ್ನ ಮನಸ್ಸಿನ ಇತರ ಬಾಲಕರಿಗಿಂತ ಗಾಢವಾಗಿಯೂ ಮತ್ತು ಹೆಚ್ಚು ತರ್ಕಬದ್ಧವಾಗಿಯೂ ಇರುವುದು ಸಹಜವೇ ಮತ್ತು ಈ ಕಾರಣಕ್ಕಾಗಿ ಧರ್ಮಶಾಸ್ತ್ರ ಪಂಡಿತರುಗಳು ಈತನಲ್ಲಿ ದೀರ್ಘಾಸಕ್ತಿ ಹೊಂದಿದ್ದು ಸಹಜವೇ ಯಾಕೆಂದರೆ ಇವೆಲ್ಲವುಗಳಲ್ಲಿಯೂ ವಿನಮ್ರತೆಯು ಆತನಲ್ಲಿ ಮೈಗೂಡಿತ್ತೆಂಬುದು ನಮ್ಮ ಖಚಿತ ಅಭಿಪ್ರಾಯ ಇಂತಹ ಹಬ್ಬಗಳ ಸಮಯಗಳಲ್ಲಿ ದೂರದಿಂದ ಬಂದ ಪರಸ್ಥಳದ ಯಾತ್ರಾರ್ಥಿಗಳಿಗೆ ವಿಶೇಷವಾಗಿ ಅತಿಥಿ ಸತ್ಕಾರಗಳು ಮಾಡಲ್ಪಡುತ್ತಿರಲಾಗಿ ಯೇಸುವಿಗೆ ಹೊಸದಾಗಿ ಪರಿಚಯವಾದ ಯಾರಾದರೂ ಒಬ್ಬ ಗೆಳೆಯರಿಂದ ಸತ್ಕಾರ ಪಡೆದಿದ್ದ ಸಂಭವವಿದ್ದಿತು ಈ ನಿರೂಪಣೆಯಲ್ಲಿ ಬರೆಯಲ್ಪಟ್ಟಿರುವುದೆಂದರೆ ಯೋಸೇಫನು ಮತ್ತು ಮರಿಯಲು ಏಸುವನ್ನು ಕಂಡುಕೊಂಡಾಗ ಈತನು ಬೋಧಕರ ನಡುವೆ ಕುಳಿತು ಅವರಿಂದ ಕೇಳುತ್ತಲೂ ಮತ್ತು ಅವರನ್ನು ಪ್ರಶ್ನೆ ಮಾಡುತ್ತಲೂ ಇದ್ದನು ತಮ್ಮ ಹಿರಿಯರ ಮತ್ತು ಬೋಧಕರ ವಿಷಯವಾಗಿ ಹೇಗೆ ನಡೆದುಕೊಳ್ಳಬೇಕೆಂಬುವುದರ ಬಗ್ಗೆ ಒಂದು ಅಮೂಲ್ಯವಾದ ಪಾಠ ಯವನಸ್ಥರಿಗೆ ಇಲ್ಲಿದೆ ಈ ವಿವರಣೆಯಲ್ಲಿ ಏಸುವು ಬೋಧಕರಿಗೆ ಉಪದೇಶ ಮಾಡಿ ಬುದ್ಧಿ ಹೇಳಲು ಪ್ರಯತ್ನಿಸುತ್ತಿದ್ದಾಗಿ ಅವರು ಏಸುವನ್ನು ಕಂಡುಕೊಂಡರೆಂದು ಬರೆದಿರುವುದೆಂಬ ಅಭಿಪ್ರಾಯಕ್ಕೆ ನಾವೇನಾದರೂ ಬಂದಿದ್ದಲ್ಲಿ ಅದು ಎಷ್ಟು ಭಿನ್ನವಾಗಿರುತ್ತಿತ್ತು ಏಸುವು ಬೋಧಕರಿಂದ ಕಲಿತ ಹಾಗೆಲ್ಲ ಅವರೂ ಈತನಿಂದ ಕಲಿಯುತ್ತಿದ್ದರು ಏನಿಲ್ಲವೆಂದರೂ ಬಹುಶಃ ಕೆಲವು ವಿಷಯಗಳಲ್ಲಿ ಹೆಚ್ಚು ಕಲಿಯುತ್ತಿದ್ದ ತಿದ್ದಿರಬೇಕೆಂಬುವುದರಲ್ಲಿ ನಾವು ಒಂದು ಕ್ಷಣವಾದರೂ ಸಂದೇಹ ಪಡಲಾರೆವು ನಿಜವಾಗಿಯೂ ಘನವಂತರಾಗಿದ್ದಲ್ಲಿ ಅವರು ಚಿಕ್ಕ ಮಕ್ಕಳಿಂದಲೂ ಕಲಿತುಕೊಳ್ಳುವ ದೀನ ಸ್ವಭಾವ ಹೊಂದಿದ್ದರೆಂಬುವುದರಲ್ಲಿ ನಮಗೆ ಸಂಶಯವಿಲ್ಲ ಅವರು ಯೇಸುವನ್ನು ಕೆಲವು ವಿಷಯಗಳಲ್ಲಿ ಪ್ರಶ್ನೆ ಮಾಡಿದ್ದರೆಂದು ಈ ಸಂಬಂಧವಾಗಿ ತಿಳಿಸಲ್ಪಟ್ಟಿರುವುದು ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು ಈ ಇಬ್ಬರ ವಿಷಯಗಳಲ್ಲೂ ಪ್ರಶ್ನೆಗಳನ್ನು ಕೇಳುವುದರ ಹಿಂದಿರುವುದು ಮತ್ತೊಬ್ಬರ ಬಗ್ಗೆ ಅಡಕವಾಗಿರುವ ಗೌರವ ಯೇಸುವು ಗೌರವ ಭಾವದಿಂದ ಬೋಧಕರಿಗೆ ಪ್ರಶ್ನೆಗಳನ್ನು ಮಾಡುವುದರಲ್ಲಿ ತೋರಿಬಂದು ಬಂದಿದ್ದೇನೆಂದರೆ ಆತನ ಮನಸ್ಸಿನ ಅಂತರಾಳ ಮತ್ತು ಗ್ರಹಿಸುವುದರಲ್ಲಿರುವ ಸ್ಪಷ್ಟತೆ ಇದಲ್ಲದೆ ಆತನ ತರ್ಕಬದ್ಧವಾದ ಪ್ರತಿಪಾದಿಸುವಿಕೆಯು ಪ್ರತಿಯಾಗಿ ಈತನಿಗೆ ಪ್ರಶ್ನೆಗಳನ್ನು ಮಾಡುವಂತೆ ಅವರನ್ನು ನಡೆಸಿತು ಸತ್ಯವನ್ನು ಪ್ರೀತಿಸುವ ಅದರ ಮಿತ್ರರಿಗೆ ನಾವು ಶಿಫಾರಸ್ಸು ಮಾಡುವುದೆಂದರೆ ಈ ರೀತಿಯಲ್ಲಿ ಯೋಜಿತವಾಗಿ ಪ್ರಶ್ನೆ ಮಾಡುವ ವಿಧಾನಗಳು ಬಾಲಕನಾದ ಏಸುವಿಗೆ ಮತ್ತು ಧರ್ಮಶಾಸ್ತ್ರ ಬೋಧಕರಿಗೆ ಮಾತ್ರವಲ್ಲದೆ ಈಗಿನ ಕಾಲದ ನಮಗೂ ವಿವೇಕವುಳ್ಳವುಗಳು ಸಮಂಜಸವೂ ಆದವುಗಳು ದೇವರ ಪ್ರಿಯರಾದ ಕೆಲವು ಜನರು ದೇವರ ಯೋಜನೆಗಳನ್ನು ಇತರರಿಗೆ ವಿಶೇಷವಾಗಿ ತಿಳಿಸಿದವರಿಗೆ ಹೇಳುವಲ್ಲಿ ತಮ್ಮ ಅಧಿಕವಾದ ಆತ್ಮವಿಶ್ವಾಸ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲಿನ ಭರವಸೆಯನ್ನು ತೋರಿ ಸತ್ಯದ ಮೇಲಿನ ತಮ್ಮ ಪ್ರಭಾವಕ್ಕೆ ಬಹುವಾಗಿ ಹಾನಿ ಮಾಡಿಕೊಂಡಿದ್ದಾರೆ ದೀನತೆಯು ಎಲ್ಲಿದ್ದರೂ ಅದು ಒಂದು ಭೂಷಣ ಇದು ಸತ್ಯಾನ್ವೇಷಣೆಗೆ ವಿಶೇಷವಾಗಿ ಬಯಸುವ ಒಬ್ಬ ಜತೆಗಾರನಂತೆ ಮತ್ತು ಅದರ ಪ್ರಸಾರಣೆಗೆ ಇದು ಒಂದು ಕವಣೆಯಂತಿರುವುದು ಸತ್ಯವನ್ನು ಕವಣೆಯ ಮೂಲಕವಾಗಿ ಪೂರ್ಣ ಸಾಮರ್ಥ್ಯದಿಂದ ಎಸೆಯೋಣವಾಗಲಿ ಆದರೆ ಅದು ಯಾವಾಗಲೂ ಸಾತ್ವಿಕ ಭಾವದಿಂದಲೂ ದೀನಭಾವದಿಂದಲೂ ಕೂಡಿದ್ದಾಗಿರಲಿ ಅಲ್ಲದೆ ಸತ್ಯವನ್ನು ಪ್ರಶ್ನೆಯ ರೂಪದಲ್ಲಿ ಸಲಹೆಯಾಗಿ ತಿಳಿಯಪಡಿಸುವುದು ಬಹು ಸಮಯಗಳಲ್ಲಿ ಅತಿ ಶಕ್ತಿಶಾಲಿಯಾಗಿ ಕಂಡುಬಂದಿದೆ ತಮ್ಮ ಚಿಕ್ಕ ಮಗನು ಆ ಕಾಲದಲ್ಲಿನ ಘನವಂತರಾದ ಬೋಧಕರ ಸಂಗಡವಿದ್ದು ಅವರ ಗಮನ ಸೆಳೆಯುತ್ತಿದ್ದುದನ್ನು ಕಂಡು ಯೋಸೇಫನು ಮತ್ತು ಮರಿಯಳಿಗೆ ಸಹಜವಾಗಿಯೇ ಆಶ್ಚರ್ಯವಾಗಿತ್ತು ತಮ್ಮ ನಿರಾಸೆಯ ಬಗ್ಗೆ ಆಗಲಿ ನಂತರದಲ್ಲಿ ಆತನನ್ನು ಹುಡುಕಿಕೊಂಡು ಬಂದ ವಿಷಯವಾಗಲಿ ಯೇಸುವಿಗೆ ಎಲ್ಲರ ಮುಂದೆ ಅವರು ಹೇಳಿದಂತಿಲ್ಲ ಮರಿಯಳು ಏಕಾಂತದಲ್ಲಿ ಅವನಿಗೆ ಯಾತ್ರಿಕರ ಗುಂಪಿನಲ್ಲಿರುವುದನ್ನು ಅಲಕ್ಷ್ಯ ಮಾಡಿದ್ದಕ್ಕೆ ಬುದ್ಧಿ ಹೇಳಿ ಹೇಳಿರುವಂತಿದೆ ಆದರೂ ಆಕೆಯು ಇದನ್ನು ಬಹು ಕರುಣೆಯಿಂದಲೂ ಮತ್ತು ಸೌಮ್ಯ ಭಾವದಿಂದಲೂ ಹೇಳಿರುವಲ್ಲಿ ಇದು ಒಂದು ಬಹು ಅಸಾಧಾರಣವಾದ ಘಟನೆ ಎಂದು ಸೂಚಿತವಾಗಿತ್ತೆಂದು ತೋರುತ್ತದೆ ಪ್ರತಿಯಾಗಿ ಇದು ತನ್ನ ತಂದೆ ತಾಯಿಗಳ ವಿಷಯದಲ್ಲಿ ಏಸುವಿನ ವಿಧೇಯತೆಯ ಬಗ್ಗೆ ಹೇಳುತ್ತದೆ ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿಕೊಂಡು ಬಂದೆವಲ್ಲ ಎಂದು ಮರೆಯಲು ವ್ಯಕ್ತಪಡಿಸಿದ್ದಲ್ಲಿ ಯೋಸೇಫನು ಏಸುವಿನ ತಂದೆ ಎಂಬುದನ್ನು ಒಪ್ಪಿಕೊಂಡಂತೆಯೇ ಎಂಬ ಪ್ರಶ್ನೆಯನ್ನು ಕೆಲವರು ಎತ್ತಿರುವರು ಇದು ಹಾಗಿಲ್ಲವೆಂದು ನಮ್ಮ ಉತ್ತರ ಈ ಮುಂದಿನ ರೀತಿಯಲ್ಲಿ ಊಹಿಸುವುದು ಸೂಕ್ತವಲ್ಲ ಒಂದು ಲೂಕನು ಏಸುವಿನ ವಂಶಾವಳಿಯನ್ನು ವಿಶೇಷವಾಗಿ ಮರಿಯಳ ಮೂಲಕವಾಗಿ ಪತ್ತೆಹಚ್ಚಿ ಪಟ್ಟಿ ಮಾಡಿರುವುದರಲ್ಲಿ ಯೋಸೆಫನನ್ನು ಅಲಕ್ಷಿಸಿ ಅನಂತರದಲ್ಲಿ ಯೋಸೆಫನು ಯೇಸುವಿನ ತಂದೆ ಎಂಬಂತೆ ಅನ್ವಯಿಸಿರುವನು ಎರಡು ಯೋಸೆಫನು ಮರಿಯಳನ್ನು ಅಂಗೀಕರಿಸಿದ್ದಲ್ಲಿ ಆಕೆಯ ಮಗನನ್ನು ಸಹ ಅಂಗೀಕರಿಸಿ ಆತನಿಗೆ ನಾನು ಸಾಕು ತಂದೆಯಾದೆನು ಮತ್ತು ಈ ದಿನದ ಇಂಥದ್ದೇ ಸನ್ನಿವೇಶಗಳಲ್ಲಿಯೂ ಅಂಥವರನ್ನು ಪೋಷಕರಲ್ಲಿ ಒಬ್ಬನಂತೆ ಪರಿಗಣಿಸಿ ಆತನನ್ನು ತಂದೆಯೆಂದು ಕರೆಯುವಂತೆ ಆ ಮಗುವಿಗೆ ಕಲಿಸಿಕೊಡಲಾಗುವುದು ಮೂರು ಯೇಸುವಿನ ನಿಷ್ಕಳಂಕವಾದ ಪವಿತ್ರಾತ್ಮನ ಮೂಲಕವಾದ ಗರ್ಭಧಾರಣೆಯ ವಿಷಯವಾದ ಸಂಗತಿಯನ್ನು ಆತನ ಬಹು ಹತ್ತಿರದ ಸಂಬಂಧಿಗಳಿಗೆ ಹೊರತು ಮತ್ತಾರಿಗೂ ತಿಳಿಸಲ್ಪ ತಿಳಿಸಲ್ಪಟ್ಟಿರುವ ಸಂಭವವಿಲ್ಲ ಮತ್ತು ಹನ್ನೆರಡು ವರ್ಷ ವಯಸ್ಸಿನ ಬಾಲಕನಾದ ಯೇಸುವಿನೊಂದಿಗೂ ಈ ವಿಷಯವಾಗಿ ಮಾತುಕತೆ ನಡೆದಿರುವುದು ತೀರಾ ಅಸಂಭವ ಹಾಗೆ ಮಾಡುವುದು ಸೂಕ್ತವೂ ಆಗುತ್ತಿರಲಿಲ್ಲ ಆದುದರಿಂದ ಸುವಾರ್ತಿಯಲ್ಲಿ ಹೇಳಿರುವಂತೆ ಈ ಎಲ್ಲಾ ಅಂಶಗಳು ಪೂರ್ಣವಾಗಿ ಮರಿಯಳ ಮಾತಿನಲ್ಲಿ ಒಳಗೊಂಡಿತ್ತು ಪುಟದ ಸಂಖ್ಯೆ ಐವತ್ತ ನಾಲ್ಕು ಪರಲೋಕದ ತಂದೆಯ ಕಡೆಗೆ ಮತ್ತು ಆತನ ಯೋಜನೆಗಳ ಬಗ್ಗೆ ತನ್ನ ಜವಾಬ್ದಾರಿಯ ವಿಚಾರದಲ್ಲಿ ಪರಿಶೀಲಿಸಿದಾಗ ತನ್ನ ಕಾರ್ಯಭಾರಗಳು ಕೆಲವು ಹಂತದಲ್ಲಿ ತನ್ನ ಹದಿಮೂರನೆಯ ವಯಸ್ಸಿನಲ್ಲಿಯೇ ಪ್ರಾರಂಭವಾಗಿರಬಹುದೇ ಎನ್ನುವುದು ಬಾಲಕನಾದ ಯೇಸುವಿನ ಮನಸ್ಸಿನಲ್ಲಿ ಅಚ್ಚರಿ ಕುತೂಹಲಗಳನ್ನು ಉಂಟು ಮಾಡಿರಲು ಸಾಕಷ್ಟು ಸಾಧ್ಯತೆಗಳಿದೆ ಆ ಸಮಯದಿಂದ ಆತನು ಧರ್ಮಶಾಸ್ತ್ರಕ್ಕೆ ಮಗನಂತಾದನು ಎಂದು ಪರಿಗಣಿಸಲಾಗುತ್ತಿತ್ತು ಧರ್ಮಶಾಸ್ತ್ರದ ಬೋಧಕರಿಗೆ ಕೆಲವು ಪ್ರಶ್ನೆಗಳು ಈ ಸಂಬಂಧವಾಗಿರುವ ಸಾಧ್ಯತೆಗಳು ಸಾಕಷ್ಟಿತ್ತು ಯಾಜಕ ಉದ್ಯೋಗದ ವಿಷಯವಾದ ಛಾಯೆಗಳಲ್ಲಿ ಸೂಚಿತವಾಗಿರುವಂತೆ ತನ್ನ ಕಾರ್ಯಭಾರವು ಮೂವತ್ತು ವರ್ಷಗಳಿಗೆ ಮೊದಲು ಆರಂಭವಾಗುವುದಿಲ್ಲವೆಂಬ ನಿರ್ಣಯಕ್ಕೆ ಕಡೆಯಲ್ಲಿ ಬಂದಿರುವ ಸಂಭವವೂ ಸಾಕಷ್ಟಿರುವುದು ಮರಿಯಳ ಬುದ್ಧಿಮಾತಿಗೆ ತನ್ನ ಉತ್ತರ ಈ ಸಂಬಂಧವಾಗಿತ್ತು ತನ್ನ ತಂದೆಯ ಮನೆಯಲ್ಲಿದ್ದು ಆತನ ಕೆಲಸಗಳಲ್ಲಿ ನಿರತನಾಗಿರುವುದನ್ನು ನೀರು ನಿರೀಕ್ಷಿಸುವುದಿಲ್ಲವೇ ಧರ್ಮಶಾಸ್ತ್ರಕ್ಕೆ ಮಗನಂತಾಗುವ ಮನಸ್ಸನ್ನು ನಾನು ತಲುಪಿದ್ದು ಈ ಕಾರಣದಿಂದಾಗಿ ಪರಲೋಕದ ತಂದೆಯ ಮತ್ತು ವಾಕ್ಯಗಳ ಹಾಗೂ ಆತನ ಯೋಜನೆಗಳ ಬಗ್ಗೆ ಕೆಲವು ಜವಾಬ್ದಾರಿಗಳು ನನ್ನ ಮೇಲೆ ಬಂದಿರುತ್ತವೆ ಎಂಬುವುದು ನಿನಗೆ ತಿಳಿದಿಲ್ಲವೆ ಅನಂತರದಲ್ಲಿ ಧರ್ಮಶಾಸ್ತ್ರದಲ್ಲಿ ಬೋಧಕರೊಂದಿಗೆ ಶ ಸಂಭಾಷಿಸಿದ ನಂತರ ಬಂದ ನಿರ್ಣಯವನ್ನು ನೆನೆಸಿಕೊಂಡು ತನ್ನ ಮಾತನ್ನು ನಿಲ್ಲಿಸಿ ಅವರ ತಂದೆ ತಾಯಿಗಳ ಬಯಕೆಯಂತೆ ನಜರೇತಿಗೆ ಅವರೊಂದಿಗೆ ಹೋದನು ಶಾಸ್ತ್ರದಲ್ಲಿ ಲಿಖಿತವಾಗಿರುವಂತೆ ತಾನು ತನ್ನ ಮೂವತ್ತು ವರ್ಷ ತಲುಪುವವರೆಗೂ ತನ್ನ ದಿನನಿತ್ಯದ ಸಾಮಾನ್ಯವಾದ ವಿಷಯಗಳಲ್ಲಿ ಹೊರತು ಬೇರೆ ಯಾವ ಸಲಹೆಗಳನ್ನು ನಂತರದಲ್ಲಿ ಮಾಡಲಿಲ್ಲ ಮತ್ತು ಅವರಿಗೆ ಅಧೀನನಾಗಿದ್ದನು ಎಂಬ ಈ ಮಾತಿನಲ್ಲಿ ಇದು ವ್ಯಕ್ತವಾಗಿರುವುದು ಈ ಹುಡುಗನು ಸಾಮಾನ್ಯರಿಗಿಂತ ಹೆಚ್ಚಿನವನು ಬಹು ವಿಶೇಷವಾದವನೆಂದು ಯೋಸೇಫನು ಮತ್ತು ಮರಿಯಳು ಸ್ಪಷ್ಟವಾಗಿ ಅರಿತಿದ್ದರು ಆದರೂ ಆ ಸನ್ನಿವೇಶದ ಬಗ್ಗೆ ಆಗಲಿ ಅಥವಾ ಆತನ ಮಾತಿನಲ್ಲಿ ಸೂಚಿತವಾದ ಅಭಿಪ್ರಾಯವನ್ನಾಗಲಿ ಅವರು ಪೂರ್ಣವಾಗಿ ಗ್ರಹಿಸಲಿಲ್ಲ ಹೀಗಿರುವಲ್ಲಿ ಮರಿಯಳು ಇವುಗಳನ್ನು ಮತ್ತು ಆತನ ವಿಷಯವಾಗಿ ಹೇಳಿದ ವಿಶಿಷ್ಟವಾದ ಇತರ ಸಾಕ್ಷಿಗಳನ್ನು ತನ್ನ ಹೃದಯದಲ್ಲಿ ನಿಧಿಯಂತೆ ಇಟ್ಟುಕೊಂಡಿದ್ದಳು ಹಾಗೂ ಈ ನಮ್ಮ ಪಾಠದಲ್ಲಿನ ವಿಷಯವನ್ನು ಲೂಕನು ಆಕೆಯ ಬಾಯಿಯಿಂದಲೇ ಪಡಕೊಂಡನೆಂಬುವುದರಲ್ಲಿ ಸಂದೇಹವಿಲ್ಲ ಯೇಸುವು ಇನ್ನೂ ಯವನಸ್ಥನಾಗಿರುವಾಗಲೇ ಯೋಸೇಫನು ತೀರಿಹೋದನೆಂದು ಮತ್ತು ಆತನು ಬಡಗಿಯ ಉದ್ಯೋಗವನ್ನು ತೆಗೆದುಕೊಂಡು ತನ್ನ ಕುಟುಂಬಕ್ಕೆ ಬೆಂಬಲನಾದನೆಂದು ಸಂಪ್ರದಾಯವು ಪ್ರಕಟಿಸುತ್ತದೆ ಸತ್ಯವೇದದಲ್ಲಿ ಯೇಸುವನ್ನು ಬಡಗಿ ಎಂದು ಕರೆದಿದ್ದು ಮತ್ತು ಆತನ ತಾಯಿ ತಮ್ಮಂದಿರ ವಿಷಯವಾಗಿ ಹೇಳುವಾಗ ಯೋಸೆಫನನ್ನು ಬಿಟ್ಟಿರುವಲ್ಲಿ ಈ ಅಂಶಕ್ಕೆ ಸಾಕ್ಷ್ಯಾಧಾರವಿದೆ ಇದಕ್ಕೂ ಮಿಗಿಲಾಗಿ ಯೇಸುವಿನ ಸೇವೆಯ ಸಂಬಂಧದಲ್ಲಿ ಆತನ ತಾಯಿ ಮತ್ತು ತಮ್ಮಂದಿರ ಬಗ್ಗೆ ಹಲವು ಸಾರಿ ಪ್ರಸ್ತಾಪಿಸಿದ್ದರೂ ಯೋಸೆಫನನ್ನು ಎಲ್ಲಿಯೂ ಉಲ್ಲೇಖಿಸಿಲ್ಲ ಈ ಪಾಠದಲ್ಲಿ ಹೇಳಿರುವ ಘಟನೆಯಿಂದ ಆತನ ಸ್ನಾನ ದೀಕ್ಷೆಯವರೆಗಿನ ನಮ್ಮ ಕರ್ತನ ಜೀವಿತದ ಹದಿನೆಂಟು ವರ್ಷಗಳ ದೀರ್ಘಾವಧಿಯನ್ನು ಆತನು ಸಾಧಾರಣ ಜೀವಿತದ ಕರ್ತವ್ಯಗಳನ್ನು ನೆರವೇರಿಸುವುದರಲ್ಲಿ ಕಳೆದಿರಬಹುದು ಬಹು ಸಂಭವನೀಯ ನಮ್ಮ ಕರ್ತನು ತಾಳ್ಮೆಯನ್ನು ಅಭಿವೃದ್ಧಿಯನ್ನು ಪಡಿಸಿಕೊಂಡಿರುವ ವಿಷಯದಲ್ಲಿ ಇದು ಎಂಥ ಒಂದು ಚಿಂತನೆಯನ್ನು ನಮಗೆ ನೀಡುತ್ತದೆ ತನ್ನ ಸೇವೆಯನ್ನು ಆರಂಭಿಸಲು ತಂದೆಯು ನೇಮಿಸಿದ ಸಮಯ ಬರುವವರೆಗೂ ತಾಳ್ಮೆಯಿಂದ ಕಾದಿದ್ದು ಈ ಮಧ್ಯದಲ್ಲಿ ತಾಳ್ಮೆಯಿಂದ ತಂದೆಯ ಚಿತ್ತ ಮತ್ತು ಆತನ ಯೋಜನೆಗಳನ್ನು ಹೆಚ್ಚೆಚ್ಚಾಗಿ ತಿಳ್ಕೊಳ್ಳಲು ಸಾಧ್ಯವಾದಷ್ಟು ಅತ್ಯುತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಿದುದು ಪವಿತ್ರಾತ್ಮನಿಂದ ಸ್ನಾನವಾಗಲು ತಾಳ್ಮೆಯಿಂದ ಕಾದಿದುದು ಆಗಿನ ಸನ್ನಿವೇಶಗಳನ್ನು ಹಾಗೂ ಈ ವಿಷಯಗಳಿಗೆ ತನಗಿರುವ ಸಂಬಂಧವನ್ನು ಪೂರ್ಣವಾಗಿ ಗ್ರಹಿಸಿಕೊಳ್ಳಲು ಇವು ಆತನನ್ನು ಸಮರ್ಥನನ್ನಾಗಿ ಮಾಡುವುದಾಗಿದ್ದವು ಆತನ ಅನುಯಾಯಿಗಳೆಲ್ಲರಿಗೆ ಇಲ್ಲಿ ಎಂಥ ಒಂದು ಪಾಠವಿದೆ ಮತ್ತು ಇದರಿಂದ ನಮ್ಮಲ್ಲಿ ಪ್ರತಿಯೊಬ್ಬನು ನಿಮಗೆ ತಾಳ್ಮೆ ಬೇಕು ಮತ್ತು ಪುನಃ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಎಂಬ ಮಾತುಗಳಲ್ಲಿರುವ ಸತ್ಯಾಂಶವನ್ನು ಚೆನ್ನಾಗಿ ಅರಿತುಕೊಳ್ಳಬಹುದು ನಾವು ದೇವರ ಯೋಜನೆಯನ್ನು ತ್ವರಿತಗೊಳಿಸುವ ಯತ್ನ ಮಾಡಬಾರದು ಆದರೆ ಅದು ಹರಿವಿಕೊಂಡು ಪ್ರಕಟವಾಗುವವರೆಗೂ ತಾಳ್ಮೆಯಿಂದ ಕಾದಿರಬೇಕು ಅಂದರೆ ಕರ್ತನ ಯಾವ ಕಾರ್ಯಗಳನ್ನು ಅದರ ನೆರವೇರಿಕೆಯ ಸಮಯ ಬಂದಿರುವುದು ಅಲ್ಲದೆ ಆತನು ಅದನ್ನು ನೆರವೇರಿಸುವುದಕ್ಕಾಗಿ ನಮ್ಮನ್ನು ಕರೆದಿರುವುದು ಖಚಿತವಾಗುವವರೆಗೂ ನಾವು ಅದನ್ನು ಆರಂಭಿಸಲು ಯತ್ನಿಸಬಾರದು ಅನಂತರ ನಮ್ಮ ಕರ್ತನಂತೆ ಅದನ್ನು ಅನುಕೂಲ ಸಮಯಗಳಲ್ಲೂ ಮತ್ತು ಅನುಕೂಲವಲ್ಲದ ಸಮಯಗಳಲ್ಲೂ ತಕ್ಷಣ ನೆರವೇರಿಸಲು ಸಿದ್ಧರಿರಬೇಕು ಆಗ ಅಲ್ಲಿ ನಮಗೆ ಸೌಕರ್ಯಗಳಿರಬಹುದು ಅಥವಾ ಸೌಕರ್ಯಗಳು ಇಲ್ಲದೇ ಇರಬಹುದು ಸೌಹಾರ್ದಯುತ ಸನ್ನಿವೇಶಗಳಿರಬಹುದು ಅಥವಾ ಸೌಹಾರ್ದತೆ ಇಲ್ಲದೆಯೂ ಇರಬಹುದು ಕರ್ತನು ನಮಗೆ ಕೆಲಸ ಮಾಡಲು ಕರೆದಾಗ ನಮಗೆ ಕೈ ಕೈಗೆ ಸಿಕ್ಕಿದ ಆ ಕೆಲಸವನ್ನು ಪೂರ್ಣಾಸಕ್ತಿಯಿಂದ ಮಾಡಬೇಕು ಇವುಗಳಲ್ಲಿ ನಮಗೆ ಎಂತಹ ಒಂದು ಪಾಠವಿರುವುದು ನಾವು ಮುಂದುವರೆದು ಕಲೆ ಹಾಕಿದ ಇನ್ನು ಹೆಚ್ಚಿನ ಅಂಶವೆಂದರೆ ದೇವರ ಏರ್ಪಾಡಿನಲ್ಲಿ ನಮಗೆ ಸಮಂಜಸವಾಗಿದ್ದಲ್ಲಿ ಅತಿ ದೀನವಾದ ರೀತಿಯಲ್ಲಿ ಸೇವಾ ಪರಿಶ್ರಮಗಳು ದೇವರ ಎಣಿಕೆಯಲ್ಲಿ ಗೌರವವಾದವುಗಳು ನಾವು ಧರ್ಮ ಧರ್ಮಶಾಸ್ತ್ರ ಅಧೀನರಾಗಿ ಹುಟ್ಟಿಲ್ಲದಿರುವುದು ಇಲ್ಲವೇ ಮೂವತ್ತು ವರ್ಷ ವಯಸ್ಸಿಗೆ ಮೊದಲು ದೇವರಿಂದ ಕರೆಯನ್ನು ಸ್ವೀಕರಿಸಿ ಅದಕ್ಕೆ ಸ್ಪಂದಿಸಲು ನಿರ್ಬಂಧ ಮಿತಿಗಳು ನಮಗಿಲ್ಲದಿರುವುದು ಸಂತೋಷದ ಸಂಗತಿ ಬದಲಾಗಿ ದೇವರ ವಿಷಯವಾದ ಪರಿಜ್ಞಾನ ಪಡೆದು ದೈವ ನಿರ್ಣಯಗಳನ್ನು ಅರಿತುಕೊಳ್ಳುವ ಮ ವಯಸ್ಸಿಗೆ ನಾವು ಎಷ್ಟು ಶೀಘ್ರವಾಗಿ ತಲುಪುವೆವೋ ಅಷ್ಟೇ ಶೀಘ್ರವಾಗಿ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳುವುದು ಕೃಪೆಗೆ ಸಂಬಂಧವಾದ ನೂತನ ಒಡಂಬಡಿಕೆಯಲ್ಲಿ ನಮಗೆ ಲಭಿಸಿರುವ ಸೌಭಾಗ್ಯ ನಾವು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬೆಳೆದು ಪರಿಪೂರ್ಣತೆಯ ವಯಸ್ಸಿನ ಪರಿಮಾಣವನ್ನು ಹೊಂದುವವರೆಗೂ ಕಾಲ ಕಾಯುವ ಬದಲು ನಾವು ರಾಜವಂಶದ ಯಾಜಕ ವರ್ಗದ ಅಂಗಗಳಾಗಿ ಒಮ್ಮೆಲೇ ಸೇವೆಯನ್ನು ಪ್ರಾರಂಭಿಸುವಂತೆಯೂ ಅದೇ ಸಮಯದಲ್ಲಿ ಸೇವೆಯನ್ನು ಅಭಿವೃದ್ಧಿಯಾಗುವಂತೆಯೂ ನಮಗೆ ಅವಕಾಶ ನೀಡಲಾಗಿದೆ ಆದರೆ ನಮಗಿರುವ ನಂಬಿಕೆಗೆ ಸದ್ಗುಣವನ್ನು ಸದ್ಗುಣಕ್ಕೆ ಜ್ಞಾನವನ್ನು ಜ್ಞಾನಕ್ಕೆ ದಮೆಯನ್ನು ದಮೆಗೆ ತಾಳ್ಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿಕೊಳ್ಳುತ್ತಾ ವೃದ್ಧಿಯಾಗುವ ಅವಶ್ಯಕತೆ ಇದೆ ಎಂಬುವುದನ್ನು ನಾವು ಮರೆಯದೆ ಇರೋಣ ನೀವು ಕೆಟ್ಟತನದ ವಿಷಯಗಳಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಿ